ಏ ಯಾರು ಮನ ಕಿಟ್ಟವನೇ, ಥೂ ಆವಾಗಿಂದ ನೋಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀಯ ನೀನು, ಬೇರೆ ಕೆಲಸ ಇಲ್ವಾ ನಮ್ಗೆ? ಅವರ ಹತ್ರ ನಮಸ್ತೆ. ಏಯ್ ಇಡೋ ಫೋನು. ನಮಸ್ತೆ, ಅವ್ರ ಹತ್ರ. ಯಾರ ನೀನು? ಅವ್ರ ಹತ್ರ ಒಂದು ವಚನ ಹೇಳ್ತೀನಿ ಅವ್ರ ಹತ್ರ ನಾನು, ಅದಕ್ಕೆ ಅದು ನನಗೆ ಹಿಸ್ಟ್ರಿ ಬೇಕು ಅವ್ರ ಹತ್ರ. ಹೋಗಲ್ಲಿ, ನಿಮ್ಮ ಅಪ್ಪನ ಗಂಟು ತಿಂದಿದ್ದೀನಿ, ಹೋಗಲ್ಲಿ. ಓಂ ಗುರು ಬಸವಲಿಂಗಾಯ ನಮೋ. ಬಸವಣ್ಣನ ಒಂದು ಪಾದ ರುದ್ರ ಪಡೆದನು, ಬಸವಣ್ಣನ ಒಂದು ಪಾದ ವಿಷ್ಣು ಪಡೆದನು, ಬಸವಣ್ಣನ ಒಂದು ಪಾದ ಬ್ರಹ್ಮ ಪಡೆದನು, ಬಸವಣ್ಣನ ಒಂದು ಪಾದ ಶಕ್ತಿ ಕೂಡಿದ ದೇವತೆಗಳು ಪಡೆದರು, ಬಸವಣ್ಣನೇ ಸಕಲ ಜನವನ್ನು ನಾಲ್ಕು ಯುಗ ಸಲವನ್ನು ನಂದಿ ಜಯ ಜಯ ಎನ್ನುತ್ತಾ ಅರ್ಪನು, ಗಂಗೆ ಪಾರ್ವತಿ ದೇವಿ ಬಸವೇಶನು ಚಿಕರು, ಬಸವಣ್ಣನ ಒಂದು ಪಾದ ಮಂದಾರ ಗಿರಿಯ ಶಿಖರ ಪರ್ವತದ ಮೇಲೆ, ಬಸವಣ್ಣನ ಒಂದು ಪಾದ ಲಂಕಾದ್ರಿಯ ಗಿರಿ ಶಿಖರ ಪರ್ವತದ ಮೇಲೆ, ಬಸವಣ್ಣನ ಒಂದು ಪಾದ ಜಂಬು ದೀಪದ ಮೇಲೆ, ಬಸವಣ್ಣನ ಒಂದು ಪಾದ ಸಿಂಹ ದೀಪದ ಗೆಡ್ಡೆಯ ಮೇಲೆ, ಬಸವಣ್ಣನ ಪಾದಗಳಲ್ಲಿ ನಾಲ್ಕು ವೇದಗಳು ಹುಟ್ಟಿದವು. ಅವು ಎಂತವೆಂದರೆ ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವಣ ವೇದ. ಈ ನಾಲ್ಕು ವೇದಗಳಲ್ಲಿ ಸ್ವರ್ಗ ಮತ್ತು ಪಾತಾಳಗಳಲ್ಲಿ ವಿಷ್ಣು ತಂದು ಬ್ರಹ್ಮನಿಗೆ ಕೊಟ್ಟನು, ಬ್ರಹ್ಮ ತಂದು ಸರಸ್ವತಿಗೆ ಕೊಟ್ಟನು, ಸರಸ್ವತಿ ತಂದು ವಿಘ್ನೇಶನಿಗೆ ಕೊಟ್ಟನು, ವಿಘ್ನೇಶನ ತಂದು ಎನಗೆ ಕೊಟ್ಟನು. ನಾಮಕ್ಕೆ ವೈರಕ್ಕೆ ಎಂಟು ದಿಕ್ಕಿಗೆ ಎಂಟು, ದುರ್ಗೆಯರ ಕಾವಲು ಎಂಟು ದಿಕ್ಕಿಗೆ ಎಂಟು, ಮದಕರಿ ಕಾವಲು ಎಂಟು ದಿಕ್ಕಿಗೆ ಎಂಟು, ಶಾರದಾಳು ಸರ್ಪನ ಕಾವಲು ಮೂರು ದಿಕ್ಕಿಗೆ ಹುಟ್ಟಿದ ಕೋಲು ದೇವತೆ ಕಾವಲು, ಆ ದೇವತೆಗೆ ನಳನ ಕಾವಲು, ನಳನಿಗೆ ಈಶಾನ್ಯ ಕಾವಲು, ಈಶಾನ್ಯನಿಗೆ ಇಂದ್ರನ ಕಾವಲು, ಇಂದ್ರನಿಗೆ ಅಗ್ನಿಯ ಕಾವಲು, ಅಗ್ನಿಗೆ ಯಮನ ಕಾವಲು, ಯಮನನಿಗೆ ನೈಋತ್ಯನ ಕಾವಲು, ನೈಋತ್ಯನಿಗೆ ವರುಣನ ಕಾವಲು, ವರುಣನಿಗೆ ಧನುಷನ ಕಾವಲು, ಧನುಷನಿಗೆ ತೆಂಕಣ ದಿಕ್ಕಿನ ಹನುಮನ ಕಾವಲು, ಆ ಹನುಮನಿಗೆ ಪೂರ್ವದ ಕಾಲೇಶನ ಕಾವಲು, ಕಾಲೇಶನಿಗೆ ಮೇಷಬ್ರಹ್ಮನ ಕಾವಲು, ಮೇಷಬ್ರಹ್ಮನಿಗೆ ಸರಸ್ವತಿ ಕಾವಲು, ಸರಸ್ವತಿಗೆ ಕಾಳಿಕಾದೇವಿಯ ಕಾವಲು, ಕಾಳಿಕಾದೇವಿಗೆ ಪಾರ್ವತಿ ಕಾವಲು, ಪಾರ್ವತಿಗೆ ಪಿಡದಿದ್ದ ತ್ರಿಶೂಲ ಕಾವಲು, ತ್ರಿಶೂಲಿಗೆ ಪರಮೇಶನ ಕಾವಲು, ಪರಮೇಶನಿಗೆ ಏಕಮುಖದವನ ಕಾವಲು, ಏಕಮುಖದವನಿಗೆ ದ್ವಿಮುಖದವನ ಕಾವಲು, ದ್ವಿಮುಖದವನಿಗೆ ತ್ರಿಮುಖದವನ ಕಾವಲು, ತ್ರಿಮುಖದವನಿಗೆ ಚತುರ್ಮುಖದವನ ಕಾವಲು, ಚತುರ್ಮುಖದವನಿಗೆ ಪಂಚಮುಖದವನ ಕಾವಲು, ಪಂಚಮುಖದವನಿಗೆ ಷಣ್ಮುಖದವನ ಕಾವಲು, ಷಣ್ಮುಖದವನಿಗೆ ಸತ್ಮುಖದವನ ಕಾವಲು, ಸತ್ಮುಖದವನಿಗೆ ಅಷ್ಟಮುಖದವನ ಕಾವಲು, ಅಷ್ಟಮುಖದವನಿಗೆ ನವಮುಖದವನ ಕಾವಲು, ನವಮುಖದವನಿಗೆ ದಶಮುಖದವನ ಕಾವಲು. ಇಂತಹ ಕಾವಲುಗಳನ್ನು ಕಟ್ಟಿ ಮೂರು ಸಾರಿ ವಿಭೂತಿ ಮಂತ್ರಿಸಿ ಪಣಿಗಿ ಧರಿಸಲು ರಾಜ್ಯವಶ, ಮುಖವಶ, ಜನವಶ ಇರುವಂತಹ 66 ಕೋಟಿ ಭೂತ ಪಿಚಾಚಿಗಳನ್ನು ಬಿಟ್ಟು ಓಡೋಗು ಬಸವ ಬಸವ ಬಸವ. ನಮಸ್ತೆ ಅವ್ರ ಹತ್ರ. ಎಷ್ಟು ಚೆನ್ನಾಗಿದೆ, ಅರ್ಥ ಕೇಳ್ತೀಯ ಕತ್ತೆ, ಎಲ್ಲ ಅರ್ಥ ಅದರಲ್ಲೇ ಇದೆಯೋ. ಅವ್ರ ಹತ್ರ ಇದು ನನಗೆ ಅವ್ರು ಹೇಳಿದ್ರು, ಒಬ್ರು ಜಂಗಮ ಹೇಳಿದ್ರು, ಇದು ನೀನೇ ಮೂರನೇವನು ಹೇಳಿ ಕಲಿತಾ ಇರೋದು ಅಂತ ಅಂದ್ರು. ತುಂಬಾ ಚೆನ್ನಾಗಿದೆ. ಏಯ್ ತುಂಬಾ ಚೆನ್ನಾಗಿದೆ, ಬೈ ಹಾರ್ಟ್ ಬೇರೆ ಮಾಡಿದ್ಯಾ, ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಇದನ್ನ ವಾರಕ್ಕೊಂದ್ಸಲ ಹೇಳು. ಇಲ್ಲ ಅವ್ರ ಹತ್ರ ದಿವಸ ಹೇಳ್ತಾ ಇದ್ದೀನಿ ನಾನು. ಹೇಳು, ಒಳ್ಳೇದಾಗತ್ತೆ. ಇದು ಮೂಢನಂಬಿಕೆ ಅಲ್ಲ, ಇದರಲ್ಲಿ ಪೂರಾ ವೇದಗಳಿದೆ, ಇದರಲ್ಲಿ ಪುರಾಣಗಳಿದೆ, 18 ಪುರಾಣಗಳಿದೆ, ಇದರಲ್ಲಿ 18 ಉಪ ಪುರಾಣಗಳಿದೆ, ಇದರಲ್ಲಿ 10 ಉಪನಿಷತ್ತುಗಳಿದೆ, 108 ಉಪ ಉಪನಿಷತ್ತುಗಳಿದೆ, ಇದರಲ್ಲಿ ಸಂಪೂರ್ಣ ರಾಮಾಯಣ ಮಹಾಭಾರತ ಇದೆ, ಶಿವಪುರಾಣ ಇದೆ. ಆಕ್ಚುಲಿ ಏನಂತ ಹೇಳಿ, ಇದನ್ನ ಎಷ್ಟು ಚಂದ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳೋರ್ಗೆ ಸ್ವರ್ಗ. ಇದನ್ನ ಹೇಳ್ತಾ ಇರು. ಅಲ್ಲ ಅವ್ರ ಹತ್ರ ಈಗ ಇದು ಅವರು ಜಂಗಮ ಹೇಳಿದ್ರು ನನಗೆ, ಇದು ಮೂರನೇವನೇ ನೀನು ಅಂದ್ರು, ಅದ್ ನಿಜಾನ ಅವ್ರ ಹತ್ರ? ಹೌದು ಹೌದಾ, ಮೂರನೇವನೇ ಅಲ್ವೇನೋ ನೀನು, ನೀನು ಅನ್ನೋದು ಮೂರನೇದಲ್ಲೇನೋ. ಅಲ್ಲ ಅವ್ರ ಹತ್ರ ಇದು ಯಾರಿಗೂ ನಾನು ಹೇಳಿಲ್ಲ, ನಿನಗೆ ಹೇಳ್ತಾ ಇರೋದು. ಯಾಕೆ ಹೇಳ್ತೀನಿ ಅದು, ಅವರಂದ್ರು ನೀನು ಒಪ್ಪಿಸ್ಲೇಬೇಕು ಅಂತ ಅಂದ್ರು ನನಗೆ. ಅದು ಟ್ರಾನ್ಸ್ಮಿಟರ್ ಅವರು, ಅವ್ರಿಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿರಲ್ಲ. ಇವಾಗ ಪೋಸ್ಟ್ ಮ್ಯಾನ್ ಪೋಸ್ಟ್ ತರ್ತಾರಲ್ಲಪ್ಪ, ಆ ಪೋಸ್ಟ್ ಅಲ್ಲಿ ಏನಿದೆ ಅಂತ ಪೋಸ್ಟ್ ಮ್ಯಾನ್ ಗೊತ್ತಿರುತ್ತಾ? ಬರ್ದವನಿಗೆ ಗೊತ್ತಿರುತ್ತೆ, ಓದೋನಿಗೆ ಗೊತ್ತಿರುತ್ತೆ ಅಷ್ಟೇ. ಇವರೆಲ್ಲ ಟ್ರಾನ್ಸ್ಮಿಟರ್, ಅದ್ರಿಂದ ಅವರು ಏನ್ ಹೇಳಿದ್ರು ಅಪಾರ್ಥ ಮಾಡ್ಕೋಬೇಡ. ನಿನಗೆ ಒಳ್ಳೆ ವಸ್ತು ಸಿಕ್ಕಿದೆ, ಅದನ್ನ ನೀನು ಬಳಸ್ಕೊಳ್ಳಿ. ಅವ್ರ ಹತ್ರ ಚೆನ್ನಾಗಿದ್ದೀರಾ ಅವ್ರ ಹತ್ರ? ಏ ಇಡೋ, ಆಗ್ತೀನಿ ಇದನ್ನ. ಹಾಯ್ ಅಕ್ಕ, ಅವ್ರ ಹತ್ರ.